ನಮ್ಮ ಜೊತೆ ನೀತು ವಂಜಾಕ್ಷಿ ಅವರು ಇದ್ದಾರೆ, ಬಿಗ್ ಬಾಸ್ ಕಂಟೆಸ್ಟೆಂಟ್. ಮೊದಲನೇದಾಗಿ ಮೇಡಮ್, ಈಗ ಪ್ರಸಕ್ತ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದೀರಾ, ದರ್ಶನ್ ಸರ್ ಕೊಲೆ ಆರೋಪಿಯಾಗಿ ಈಗ ಜೈಲ್ ಸೇರಿರ್ತಕ್ಕಂಥದ್ದು, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸಿ, ಜೈಲ್ ಸೇರಿರೋದು ತುಂಬ ಬೇಜಾರಾಗಿದೆ. ಸೊ ಇನ್ನೂ ಅವರು ಅಪರಾಧಿ ಅಂತ ಪ್ರೂವ್ ಆಗಿಲ್ಲ. ಸೊ ಹಾಗಾಗಿ ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ಮಾತಾಡಕ್ಕೆ ಇಷ್ಟಪಡಲ್ಲ. ಓಕೆ, ಈಗ ಒಂದು ಜಸ್ಟ್ ನೀವು ಈಗ ಒಂದು ಪೋಸ್ಟ್ ಹಾಕಿದ್ರೆ ನೆಗೆಟಿವ್ ಕಮೆಂಟ್ಸು ಮತ್ತೆ ಪಾಸಿಟಿವ್ ಕಮೆಂಟ್ಸು ಬಂದೇ ಬರುತ್ತೆ. ಸೊ ಕಮೆಂಟ್ಸ್ ಬಗ್ಗೆ ನೀವೇನು ಹೇಳ್ತೀರಾ? ಒಂದು ಸಿ, ಇವಾಗ ಈ ಒಂದು ಕೇಸ್ ಏನ್ ನಡೀತಾ, ಇದು ಬಿಟ್ಟು ಎಲ್ಲರಿಗೂ ಈ ಒಂದು ಹರಾಸ್ಮೆಂಟ್ ಅಲ್ಲಿ ಹೋಗ್ತಾ ಇದಾರೆ ಎಷ್ಟೊಂದು ಜನ ಹೆಣ್ಮಕ್ಳು. ಕಮೆಂಟ್ಸ್ ಎಲ್ಲ ಬರಬಾರ್ದು, ಬಂದಾಗ ಅವರು ಅಣ್ಣನೋ ತಮ್ಮನೋ ಯಾರಿಗಾದ್ರೂ ಹೇಳೇಬೇಕು. ಸೊ ಹೇಳಿದಾಗಲೇ ಆ ಸೊಲ್ಯೂಷನ್ ಸಿಗುತ್ತೆ, ಇಲ್ಲಾಂದ್ರೆ ಒಂದೊಂದು ಸತಿ ಏನಾಗುತ್ತೆ, ಮನೇಲಿ ಬಿರುಕು ಬಿಡುವಂತ ಒಂದು ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಯಾರೋ ಒಂದು ಕಮೆಂಟ್ ಮಾಡ್ತಾರೆ, ಅವಾಗ ನೀನು ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಡ ಅಂತ ಹಸ್ಬೆಂಡ್ ಹೇಳೋದು, ಆ ಥರ ಸುಮಾರು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಆಗಬಾರ್ದು. ಬ್ಯಾಡ್ ಕಮೆಂಟ್ಸ್ ಯಾರ್ಯಾರು ಆಗ್ತಿದ್ದೀರಾ ಪ್ಲೀಸ್, ಈ ಮೂಲಕ ಎಲ್ಲರ ಮನೇಲೂ ಅಕ್ಕ ತಂಗಿ ಎಲ್ಲರೂ ಇದ್ದೇ ಇರ್ತಾರೆ. ಸೊ ಅದೇ ಥರ ಫೀಲ್ ಆಗಿ ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಈ ಒಂದು ಚಿಕ್ಕ ಒಂದು ಕಮೆಂಟ್ಗೆ ಈ ರೀತಿಯಾದಂಥ ಒಂದು ದೊಡ್ಡ ಕೃತ್ಯ ಮಾಡಬಹುದಿತ್ತ? ಒಬ್ಬ ಮಾದರಿ ಆಗಬೇಕಾದಂಥ ಒಬ್ಬ ನಟ ಈ ರೀತಿಯಾದಂಥ ಕೃತ್ಯದಲ್ಲಿ ಭಾಗಿಯಾಗೋದು ಎಷ್ಟು ಮಟ್ಟಿಗೆ ನಿಮಗೆ ಏನು ಅನಿಸುತ್ತೆ? ಸಿ, ಇನ್ನೂ ಅದು ಕನ್ಫರ್ಮೇಷನ್ ಇಲ್ಲ ಆ್ಯಕ್ಚುಲಿ. ಸೊ ಅದ್ರ ಹಿಂದೆ ಯಾರ್ಯಾರಿದ್ದಾರೆ, ಏನೇನಾಗಿದೆ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾಕಂದರೆ ರೇಣುಕಾ ಸ್ವಾಮಿಯವರು ತಪ್ಪು ಮಾಡಿದ್ದಾರೆ ಆ್ಯಕ್ಚುಲಿ, ಅವ್ರು ಬ್ಯಾಡ್ ಕಮೆಂಟ್ಸ್ ಹಾಕಬಾರ್ದು. ಅವರಿಂದ ಈಗ ಅವ್ರ ಫ್ಯಾಮ್ಲಿ, ಅವ್ರ ವೈಫ್ ಆಯಿತು, ತುಂಬ ಜನ ಆ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅವ್ರಿಗೆ ಇದು ಸಿಗಬೇಕು, ನ್ಯಾಯ ಸಿಗಬೇಕು. ಸೊ ಆ ನಿಟ್ಟಿನಲ್ಲಿ ಅದು ಯಾರು ಮಾಡಿದ್ದಾರೆ ಇನ್ನೂ ಕನ್ಫರ್ಮೇಷನ್ ಇಲ್ಲ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ಅಷ್ಟು ದೊಡ್ಡವಳಲ್ಲ, ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು. ಸೊ ಹಾಗಾಗಿ ಈ ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರು ಈಗಾಗಲೇ ಬೀದಿಗೆ ಬಂದಿರತಕ್ಕಂಥದ್ದು, ಯಾಕಂದ್ರೆ ಮನೆಯಲ್ಲಿ ದುಡಿಯುವಂಥ ಮಗನೇ ಇಲ್ಲ ಅಂದಾಗ ಅವ್ರ ತಂದೆ ತಾಯಿ ಅವ್ರ ಕುಟುಂಬಸ್ಥರು ಈಗ ಬೀದಿಗೆ ಬಂದಿರೋದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಸಾವಿಗೆ ಅನ್ಯಾಯ ಅದು. ಸೊ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ. ಆಗ್ತಾ ಇದೆ ಇನ್ವೆಸ್ಟಿಗೇಷನ್, ಸೊ ಆಗಲಿ ಅನ್ನೋದು ನನ್ನ ಆಸೆ. ಇಷ್ಟೆಲ್ಲ ಆದರೂ ಕೂಡ ಈಗ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ಒಂದಿಷ್ಟು ಅಂಧಾಭಿಮಾನ ಮೆರಿತಾ ಇರೋದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸಿ, ಅವ್ರಿಗೂ ಆ ಪ್ರೀತಿ ಇರುತ್ತೆ, ಅಭಿಮಾನ ಇರುತ್ತೆ, ಅದಕ್ಕೋಸ್ಕರ ಅವ್ರು ಹೇಳ್ತಾರೆ. ಸೊ ಅದ್ರ ನಾ ಹೇಳಿದಾಗೆ ಅದು ಇನ್ನೂ ಅವ್ರ ಆರೋಪಿ ಅಂತ ಇದಾಗಿದೆ ಅಷ್ಟೇ, ಅಪರಾಧಿ ಅಂತ ಇನ್ನೂ ಗೊತ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ, ನಾನು ಆಲ್ರೆಡಿ ಹೇಳಿದಾಗೆ. ಸೊ ಅದು ಶಿಕ್ಷೆ ಆದವ್ರಿಗೆ ಆಗಲೇಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಸರ್, ಈ ಒಂದು ಕೇಸಲ್ಲಿ ಖುಲಾಸೆಯಾಗಿ ಆಚೆ ಬರ್ತಾರಂತ ನಂಬಿಕೆ ಇದೆಯಾ ನಿಮಗೆ? ಹಾಂ, ಖಂಡಿತ ನಂಬಿಕೆ ಇದೆ, ಯಾಕಂದರೆ ಅವರು ಆ ತಪ್ಪು ಮಾಡಿಲ್ಲ, ಆ ಕಾನ್ಫಿಡೆನ್ಸ್ ನನಗಿದೆ. ಸೊ ಯಾಕಂದರೆ ಅವರು ಆ ಥರ ವ್ಯಕ್ತಿ ಅಲ್ಲ ನಾನು ನೋಡಿದಾಗೆ. ಸೊ ಅಷ್ಟೊಂದು ಜನ ಅಭಿಮಾನಿಗಳನ್ನ ಅವ್ರು ಗಳಿಸಿದಾರೆ ಅಂದರೆ ಅದು ಸುಮ್ಮನೆ ಅಲ್ಲ, ಅದು ಸ್ಕ್ರ್ಯಾಚಿಂದ ಒಂದು ದೊಡ್ಡ ಒಂದು ಸ್ಟಾರ್ ಆಗೋದು ಅಷ್ಟು ಸುಲಭದ ಮಾತಲ್ಲ. ಸೊ ಒಳಗಡೆ ಏನಾಗಿದೆ ಅಂತ ಗೊತ್ತಿಲ್ಲ, ಅದೇ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ನಾನು ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡಲ್ಲ. ನಿಮಗೆ ಪವಿತ್ರ ಗೌಡ ಅವರು ತುಂಬಾ ಆಪ್ತರು, ನೀವು ಅವರ ಸ್ಟುಡಿಯೋಗೆಲ್ಲ ಹೋಗಿದ್ದೀರಾ. ಪವಿತ್ರ ಗೌಡ ಅವರು ಈ ಒಂದು ಕೇಸಲ್ಲಿ A1 ಆರೋಪಿ ಆಗಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಿ? ಸಿ, ಅವರು ಇವಾಗ ನೋಡಿ, ಪವಿತ್ರ ಗೌಡ ಅವ್ರಿಗೆ ಯಾರಿಗಾದ್ರೂ ಹೇಳಬೇಕಾಗಿತ್ತು, ಪವನ್ ಅವ್ರಿಗೆ ಹೇಳಿದ್ರು, ಅದ್ರ ಮುಖಾಂತರ ದರ್ಶನ್ ಸರ್ಗೆ ಅದು ಗೊತ್ತಾಯಿತು. ಸೊ ಆ ರೀತಿ ಅವರು ಈ ಥರ ಕೆಲಸ ಮಾಡಿದ್ದಾರೆ, ಈ ಥರ ಭಾಗಿಯಾಗಿದ್ದಾರೆ ಅಂದರೆ ನಾನು ಅದನ್ನ ಒಪ್ಪಲ್ಲ, ಯಾಕಂದ್ರೆ ಅವ್ರು ಕರ್ತವ್ಯ ಮಾಡಿದ್ದಾರೆ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ನೀತು ವಂಜಾಕ್ಷಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಧನು ಯಲಗಾಜ್, ಪಬ್ಲಿಕ್ TV, ಬೆಂಗಳೂರು.